ಮೈಸೂರಲ್ಲಿ ತೂತು ಚೀಚಿ ಪ್ರತಿಭಟನೆ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಮೈಸೂರಿನಲ್ಲಿ ನಡೆದಂತಹ ಪ್ರತಿಭಟನೆ ಇದು. ತೂತು ಚೀಚಿ ಪ್ರತಿಭಟನೆ ಮಾಡಲಾಗಿದೆ ಮೈಸೂರಿನಲ್ಲಿ. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಈ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ನ ಆವರಣದಲ್ಲೇ ಈ ಪ್ರತಿಭಟನೆಯನ್ನ ಮಾಡಲಾಗಿದೆ. ನೇರವಾಗಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಪ್ರತಿಭಟನೆ ಇದು. ಕಾವೇರಿ ನೀರಿಗಾಗಿ ರೈತರು ತಮ್ಮ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ನಡೆದಿರುವಂತಹ ಪ್ರತಿಭಟನೆ ಇದು. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಖಾಲಿ ಮಡಿಕೆಯನ್ನ ತಲೆ ಮೇಲೆ ಹೊತ್ತು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಇದು ಮೈಸೂರಿನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆದಂತ ತೂತು ಚೀಚಿ ಪ್ರತಿಭಟನೆ. ಇನ್ನು ಮೈಸೂರಿನಲ್ಲಿ ನಡೆದಿರುವಂತ ಈ ಒಂದು ತೂತು ಚೀಚಿ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿ ಪಾಂಡವ್ ಪುರ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಕಾವೇರಿ ನೀರನ್ನ ಹರಿಸಿದ್ದನ್ನು ಖಂಡಿಸಿ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿತ್ತು. ಸಚಿವರಿಗೆ ಗೆರವು ಹಾಕಲಿಕ್ಕೆ ರೈತ ಮುಖಂಡರು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ರೈತ ಮುಖಂಡರುಗಳನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು, ಇವತ್ತು ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯ ಒಳಗಡೆ ಸಚಿವ ಸುರೇಶ್ ಅವರು ಒಂದು ಸಭೆಯನ್ನು ನಡೆಸ್ತಿದ್ದಾರೆ. ಕಾವೇರಿ ಕೊಳದ ರೈತರ ಹಿತ ಕಾಪಾಡಲಿಕ್ಕಾಗಿ ಸಭೆ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ನಡುವೆ ರೈತರು ಸಚಿವರಿಗೆ ಗೆರವನ್ನ ಹಾಕ್ಲಿಕ್ಕಾಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ರೈತರನ್ನ ಸದ್ಯ ಪೊಲೀಸರು ಬಂಧಿಸ್ತಿದ್ದಾರೆ. ಈಗಾಗಲೇ ರೈತ ಮುಖಂಡರು ಕಾಂಪೌಂಡ್ ಅನ್ನು ದಾಟಿ ಒಳಗೆ ನುಗ್ಗುವ ಯತ್ನಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ರೈತರನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ರೈತರನ್ನ ಪೊಲೀಸರು ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬನ್ನಿ, ನಮ್ಮ ಜೊತೆ ಒಂದಷ್ಟು ಮಂದಿ ರೈತರಿದ್ದಾರೆ, ನಾನು ರೈತರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೇನೆ. ಒಬ್ಬ ಮಿನಿಸ್ಟರ್ ನೋಡಕ್ ಬಂದ್ರೆ ಅರೆಸ್ಟ್ ಮಾಡಿಸ್ತೀರಾ? ಇದು ದೇಶದ ರೈತರಿಗೆ ಅವಮಾನ, ರಾಜ್ಯದ ರೈತರಿಗೆ. ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಸರ್? ಕಾವೇರಿ ನೀರಿಗೆ ಸರ್, ನೀರೆಲ್ಲ ಬಿಟ್ಬಿಟ್ಟು ಜನಗಳಿಗೆ ಕುಡಿಯಕ್ ನೀರಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಸರ್? ಇದೇ ತರ ಮಾಡ್ಕೊಂಡು ಕುಡಿಯೋ ನೀರಿಗೋಸ್ಕರ ಎಲ್ಲ ಪ್ರತಿಭಟನೆ ಮಾಡ್ತಾ ಇರೋದು. ರೈತ ಮುಖಂಡರನ್ನ ಹೋರಾಟ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ದಂತಹ ರೈತ ಮುಖಂಡರನ್ನ ಈಗ ಬಂಧಿಸುವಂತ ಕೆಲಸಕ್ಕಾಗಿದೆ. ನಾವು ಕಾವೇರಿ ನೀರು ಉಳಿವಿಗಾಗಿ ಹೋರಾಟ ಮಾಡ್ತಿದ್ವಿ, ಸಭೆ ಮಾಡ್ತಿದ್ವಿ, ಇಲ್ಲಿ ಮಂತ್ರಿಗಳಿದ್ದಾರೆ ಅಂತ ಗೊತ್ತಾಯ್ತು. ಅವ್ರನ್ನ ಕಾವೇರಿ ನೀರು ಉಳಿಸಿ ಅಂತ ಕೇಳಲಿಕ್ಕೆ ಬಂದಿದ್ವಿ. ಆದ್ರೆ ಪೊಲೀಸ್ನವರು ಅವ್ರನ್ನ ರಕ್ಷಣೆ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅರೆಸ್ಟ್ ಮಾಡ್ತಾ ಇದಾರೆ. ಇದು ಖಂಡನೀಯ, ಇದು ಗುಂಡಾ ರಾಜ್ಯ, ಗುಂಡಾ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜೊತೆ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅದರ ಅವ್ರನ್ನ ಮಾತಾಡ್ಸೋಗ್ತೇನೆ. ನಾವು ಮಂತ್ರಿನ ಕೇಳಲಿಕ್ಕೆ ಬಂದು ಆದ್ರೆ ಮಂತ್ರಿ ಮಾತಾಡ್ಲಿಕ್ಕೆ ಬಿಡೋಲ್ಲ, ಪೊಲೀಸ್ ರಾಜ್ಯ ಆಗ್ಬಿಡೋದು, ಗುಂಡಾ ರಾಜ್ಯ. ಇದು ಪ್ರತಿಭಟನಾ ನಿರತರ ಮಾತುಗಳು. ಪ್ರತಿಭಟನೆ ಸದ್ಯ ಈಗ ಪೊಲೀಸರು ಬಂಧಿಸಿದ್ದಾರೆ. ಸಾಕಷ್ಟು ಮಂದಿ ಅಂದ್ರೆ 100ಕ್ಕೂ ಹೆಚ್ಚು ಮಂದಿ ರೈತ ಮುಖಂಡರುಗಳು ಇಲ್ಲಿ ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಡಿಸಿಪಿ ಮುತ್ತುರಾಜ್ ಅವರ ನೇತೃತ್ವದಲ್ಲಿ ಸದ್ಯ ಎಲ್ಲ ಹೋರಾಟಗಾರರನ್ನ ಬಂಧಿಸಲಾಗಿದೆ. ಅವರೆಲ್ಲರನ್ನು ಕೂಡ DAR ಮೈದಾನಕ್ಕೆ ಕರೆದೊಯ್ಯುತ್ತದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.